ಪ್ಲಾಸ್ಟಿಕ್ ಮತ್ತು ನಾವು ನಾವೆಲ್ಲರೂ ಬಳಸುವ ಬಾಚಣಿಗೆ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಇದು ಒಂದು ಪ್ರಶ್ನೆಯೇ ಇದರ ಉತ್ತರ ತುಂಬಾ ಸರಳವಾಗಿದೆ ಪ್ಲಾಸ್ಟಿಕ್ ಆದರೆ ಬಾಚಣಿಗೆಯನ್ನು ಪ್ಲಾಸ್ಟಿಕ್ ಆವಿಷ್ಕಾರ ಮಾಡುವ ಮುಂಚೆಯೇ ಬಳಸಲಾಗುತ್ತಿತ್ತು ಆ ಸಮಯದಲ್ಲಿ ಬಾಚಣಿಗೆಯನ್ನು ಯಾವ ವಸ್ತುವಿನಿಂದ ಮಾಡುತ್ತಿದ್ದರು ಪ್ರಾಚೀನ ಕಾಲದಲ್ಲಿ ವಸ್ತುಗಳನ್ನು ತಯಾರಿಸಲು ಜೇಡಿಮಣ್ಣು ಲೋಹ ಗಾಜು ಮರ ಅಥವಾ ಆನೆಯ ದಂತಗಳನ್ನು ಬಳಸಲಾಗುತ್ತಿತ್ತು ಆದರೆ ಅವುಗಳ ಬಳಕೆಯಲ್ಲಿ ಹಲವು ತೊಂದರೆಗಳಿವೆ ಉದಾಹರಣೆಗೆ ಮರವು ನೀರಿನಲ್ಲಿ ನೆನೆದರೆ ಅದು ಹಾಳಾಗುತ್ತದೆ ಗಾಜು ಮತ್ತು ಜೇಡಿಮಣ್ಣಿನಿಂದ ಮಾಡಿದ ವಸ್ತುಗಳು ಸುಲಭವಾಗಿ ಒಡೆದು ಹೋಗುತ್ತವೆ ಲೋಹದಿಂದ ಮಾಡಿದ ವಸ್ತುಗಳ ತೂಕ ಹೆಚ್ಚಿರುತ್ತದೆ ಮತ್ತು ಕಬ್ಬಿಣದ ವಸ್ತುಗಳಿಗೆ ತುಕ್ಕು ಹಿಡಿಯಬಹುದು ಪ್ಲಾಸ್ಟಿಕ್ ಆವಿಷ್ಕಾರವು ಈ ಎಲ್ಲ ತೊಂದರೆಗಳನ್ನು ದೂರ ಮಾಡಿತು ಪ್ಲಾಸ್ಟಿಕ್ ತುಕ್ಕು ಹಿಡಿಯುವುದಿಲ್ಲ ನೀರಿನಲ್ಲಿ ನೆನೆಸಿದಾಗ ನೆನೆಯುವುದಿಲ್ಲ ಅಥವಾ ಕೊಳೆಯುವುದಿಲ್ಲ ಅದು ಹಗುರವಾಗಿರುತ್ತದೆ ಮತ್ತು ಬಲವಾಗಿರುತ್ತದೆ ಅಲ್ಲದೆ ಇದು ಮರ ಆನೆಯ ದಂತ ಮತ್ತು ಲೋಹಕ್ಕಿಂತಲೂ ಅಗ್ಗವಾಗಿದೆ ಪ್ಲಾಸ್ಟಿಕ್ ಅನ್ನು ಮನಸ್ಸಿಗೆ ಇಷ್ಟವಾದ ಆಕಾರಕ್ಕೆ ಅಚ್ಚು ಮಾಡಬಹುದು ಪ್ಲಾಸ್ಟಿಕ್ ಎಂಬುದು ಗ್ರೀಕ್ ಪದವಾದ ಪ್ಲಾಸ್ಟಿಕೋಸ್ ಮತ್ತು ಲ್ಯಾಟಿನ್ ಪದವಾದ ಪ್ಲಾಸ್ಟಿಕಸ್ ನಿಂದ ಬಂದಿದೆ ಈ ಎರಡೂ ಪದಗಳ ಅರ್ಥ ಯಾವುದೇ ಆಕಾರವನ್ನು ನೀಡಬಹುದು ಎಂಬುದಾಗಿದೆ ಪ್ಲಾಸ್ಟಿಕ್ನ ಕಥೆ 1862 ರಲ್ಲಿ ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಯಿತು ಮರಗಳ ಸೆಲ್ಯುಲೋಸ್ನಿಂದ ಅಲೆಕ್ಸಾಂಡರ್ ಪಾರ್ಕಸ್ ತಯಾರಿಸಿದ ಒಂದು ವಸ್ತುವಿನಿಂದ ಮಾಡಲಾದ ಬಾಚಣಿಗೆ ಮತ್ತು ಗುಂಡಿಯನ್ನು ಪ್ರದರ್ಶನವೊಂದರಲ್ಲಿ ಇಡಲಾಗಿತ್ತು ಸೆಲ್ಯುಲೋಸ್ನಿಂದ ತಯಾರಿಸಿದ ಆ ವಸ್ತುವನ್ನು ವಿಶ್ವದ ಮೊದಲ ಪ್ಲಾಸ್ಟಿಕ್ ಎಂದು ಕರೆಯಬಹುದು ನಂತರ 1869 ರಲ್ಲಿ ಜಾನ್ ವೆಸ್ಲಿ ಹಯಾಟ್ ಅಮೆರಿಕದಲ್ಲಿ ಸೆಲ್ಯುಲೋಸ್ನಿಂದ ಅಂತಹುದೇ ಒಂದು ವಸ್ತುವನ್ನು ತಯಾರಿಸಿದರು ಅವರು ಈ ವಸ್ತುವನ್ನು ಸೆಲ್ಯುಲಾಯ್ಡ್ ಎಂದು ಹೆಸರಿಸಿದರು ಛಾಯಾಗ್ರಹಣ ಅಂದರೆ ಫೋಟೋಗ್ರಫಿಯ ಆರಂಭಿಕ ಹಂತಗಳಲ್ಲಿ ಸೆಲ್ಯುಲಾಯ್ಡ್ ಫಿಲಂಗಳ ಪ್ರಮುಖ ಭಾಗವಾಗಿತ್ತು ಅದರಿಂದ ತಯಾರಾಗಿದ್ದ ಕನ್ನಡಿಗಳು ಬಾಚಣಿಗೆಗಳು ಆಭರಣಗಳು ಆನೆಯ ದಂತದಿಂದ ಮಾಡಿದ ವಸ್ತುಗಳಿಗಿಂತ ಅಗ್ಗವಾಗಿದ್ದವು ಅದಕ್ಕಾಗಿಯೇ ಜನರು ಅವುಗಳನ್ನು ಹೆಚ್ಚು ಬಳಸಲು ಪ್ರಾರಂಭಿಸಿದರು ಮತ್ತು ಸೆಲ್ಯುಲಾಯ್ಡ್ನ ಪ್ರಾಮುಖ್ಯತೆ ಅದರಿಂದ ಹೆಚ್ಚಾಗತೊಡಗಿತು ಅಮೆರಿಕದ ಲಿಯೋ ಬೇಕ್ಲ್ಯಾಂಡ್ 1907 ರಲ್ಲಿ ಬೇಕ್ಲೈಟ್ ಅನ್ನು ಕಂಡುಹಿಡಿದರು ಅಂದಿನಿಂದ ಆಧುನಿಕ ಪ್ಲಾಸ್ಟಿಕ್ ಮತ್ತು ಅದರ ನಿಜವಾದ ಬಳಕೆ ಪ್ರಾರಂಭವಾಯಿತು 1920-30 ರ ದಶಕದಲ್ಲಿ ಪ್ಲಾಸ್ಟಿಕ್ನ ವಿವಿಧ ರೀತಿಯ ಪ್ರಕಾರವನ್ನು ಕಂಡುಹಿಡಿಯಲಾಯಿತು ಅವುಗಳೆಂದರೆ ಪಾಲಿಯೆಸ್ಟರ್ ಪಿವಿಸಿ ಮತ್ತು ನೈಲಾನ್ ಈ ಹೆಸರುಗಳು ನಮ್ಮೆಲ್ಲರಿಗೂ ಪರಿಚಿತವಾಗಿವೆ ಅವುಗಳಿಂದ ಯಾವ ಯಾವ ವಸ್ತುಗಳನ್ನು ತಯಾರಿಸಲಾಗುತ್ತದೆ ಎಂದು ಹೇಳಬಲ್ಲಿರಾ ಪಿವಿಸಿಯಿಂದ ಪೈಪ್ ನೈಲಾನ್ ಮತ್ತು ಪಾಲಿಯೆಸ್ಟರ್ನಿಂದ ದಾರಗಳು ಮತ್ತು ಬಟ್ಟೆಗಳು ನೈಲಾನ್ನಿಂದ ಹಗ್ಗ ಎರಡನೆಯ ಮಹಾಯುದ್ಧದ ಸಮಯದಲ್ಲಿ ಪ್ಲಾಸ್ಟಿಕ್ ಉದ್ಯಮವು ಪ್ರವರ್ಧಮಾನಕ್ಕೆ ಬಂದಿತು ಮಿಲಿಟರಿಯಲ್ಲಿ ಬಳಸಲಾಗುತ್ತಿದ್ದ ಗಾಡಿಯ ಟೈರ್ ಟೆಂಟ್ ಹಗ್ಗದಂತಹ ಅನೇಕ ವಸ್ತುಗಳನ್ನು ಪ್ಲಾಸ್ಟಿಕ್ನಿಂದ ತಯಾರಿಸಲು ಪ್ರಾರಂಭಿಸಲಾಯಿತು ಇದರ ನಂತರ ಮತ್ತಷ್ಟು ರೀತಿಯ ಪ್ಲಾಸ್ಟಿಕ್ಗಳನ್ನು ಕಂಡುಹಿಡಿಯಲಾಯಿತು ಅವುಗಳಲ್ಲಿ ಒಂದು ಪಾಲಿಥಿಲೀನ್ ಟೆರೆಪ್ಥಲೆಟ್ ಅಂದರೆ ಪಿಇಟಿ ನಾವು ಬಳಸುವ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಪಿಇಟಿ ಪ್ಲಾಸ್ಟಿಕ್ನಿಂದ ತಯಾರಿಸಲಾಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಸ್ಟೈರೋಫೋಮ್ ಅನ್ನು ಪ್ಯಾಕೇಜಿಂಗ್ನಲ್ಲಿ ಸಾಕಷ್ಟು ಬಳಸಲಾಗುತ್ತಿದೆ ಪಾಲಿಪ್ರೊಪಿಲೀನ್ ಎಂದರೆ ಪಿಪಿ ಇದನ್ನು ವಿವಿಧ ವಸ್ತುಗಳ ನಿರ್ಮಾಣ ಪ್ಯಾಕೇಜಿಂಗ್ ಮತ್ತು ಮೋಟಾರ್ ಉದ್ಯಮದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತಿದೆ ಮೊಬೈಲ್ ಕವರ್ಗಳನ್ನು ಸಹ ಇದರಿಂದಲೇ ತಯಾರಿಸಲಾಗುತ್ತಿದೆ ಬೇಕ್ಲೈಟ್ ಆವಿಷ್ಕಾರದ ನಂತರ ಕಳೆದ 100 ವರ್ಷಗಳಲ್ಲಿ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ ವಸ್ತುಗಳು ನಮ್ಮ ಜೀವನವನ್ನು ಸ್ವಾಧೀನಪಡಿಸಿಕೊಂಡಿವೆ
1996ರಿಂದ 2017ರವರೆಗೆ ಅಂದರೆ ಕೇವಲ 21 ವರ್ಷಗಳಲ್ಲಿ ಭಾರತದಲ್ಲಿ ಪ್ಲಾಸ್ಟಿಕ್ ಬಳಕೆ 100%ಕ್ಕಿಂತ ಹೆಚ್ಚಾಗಿದೆ ಎಂದು ಈ ಗ್ರಾಫ್ನಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಪ್ಲಾಸ್ಟಿಕ್ಗಳನ್ನು ಎಲ್ಲೆಲ್ಲಿ ಬಳಸಲಾಗುತ್ತದೆ? ಪ್ಲಾಸ್ಟಿಕ್ ವಿದ್ಯುತ್ ಅವಾಹಕವಾಗಿದೆ, ಅಂದರೆ ವಿದ್ಯುತ್ ಪ್ಲಾಸ್ಟಿಕ್ನಿಂದ ಹಾದು ಹೋಗಲು ಸಾಧ್ಯವಿಲ್ಲ. ತಂತಿಗಳು, ವಿದ್ಯುತ್ನ ಇತರ ಉಪಕರಣಗಳು ಮತ್ತು ಸರ್ಕ್ಯೂಟ್ಗಳಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡುವುದರಿಂದ ಅವುಗಳ ಮೌಲ್ಯ ಕಡಿಮೆಯಾಗುತ್ತಿದೆ. ಇದರಿಂದ ಎಲೆಕ್ಟ್ರಾನಿಕ್ ವಸ್ತುಗಳು ಹೆಚ್ಚು ಹೆಚ್ಚು ಜನರನ್ನು ತಲುಪಲು ಸಹಾಯವಾಗುತ್ತಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ವಸ್ತುಗಳನ್ನು ಪ್ಲಾಸ್ಟಿಕ್ನಿಂದ ತಯಾರಿಸಲಾಗಿದೆ. ಅವುಗಳೆಂದರೆ ಔಷಧದ ಬಾಟಲ್ಗಳು, ಮಾತ್ರೆಗಳ ಪ್ಯಾಕೆಟ್ಗಳು, ಸಲೈನ್ ಬಾಟಲ್ಗಳು, ಶಸ್ತ್ರಚಿಕಿತ್ಸೆಯ ಉಪಕರಣಗಳು, ಕೈವಸ್ತ್ರಗಳು ಮತ್ತು ವಿವಿಧ ರೀತಿಯ ಕೊಳವೆಗಳು. ನೀರಿನಲ್ಲಿ ನೆನೆಸಿದಾಗಲೂ ಪ್ಲಾಸ್ಟಿಕ್ ಹಾಳಾಗುವುದಿಲ್ಲ. ಆದ್ದರಿಂದ ಶೂಗಳು, ರೈನ್ಕೋಟ್ಗಳು, ಕಾರ್ ಕವರ್ಗಳು ಮುಂತಾದ ವಸ್ತುಗಳನ್ನು ಪ್ಲಾಸ್ಟಿಕ್ನಿಂದ ತಯಾರಿಸಲಾಗುತ್ತದೆ. ಪ್ಲಾಸ್ಟಿಕ್ನ ಹಲವು ಪ್ರಯೋಜನಗಳನ್ನು ನಾವು ನೋಡಿದ್ದೇವೆ. ಆದರೆ ಪ್ಲಾಸ್ಟಿಕ್ ವಸ್ತುಗಳು ನಿಷ್ಪ್ರಯೋಜಕವಾದಾಗ ನಾವು ಅದನ್ನು ಏನು ಮಾಡುತ್ತೇವೆ? ನಿಷ್ಪ್ರಯೋಜಕ ಪ್ಲಾಸ್ಟಿಕ್ ಎಲ್ಲಿಗೆ ಹೋಗುತ್ತದೆ? ಇದು ಪ್ರಕೃತಿ ಮತ್ತು ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಿ ತಮ್ಮೊಳಗೆ ಚರ್ಚಿಸಿ ಮತ್ತು ಪ್ಲಾಸ್ಟಿಕ್ನಿಂದ ಉಂಟಾಗುವ ಸಮಸ್ಯೆಗಳ ಸ್ವರೂಪವನ್ನು ವಿವರಿಸಲು ಪ್ರಯತ್ನಿಸಿ.